ಐಪಿಎಲ್ ಸೀಸನ್ 16 ಶುರುವಾಗಲು ಇನ್ನು ಕೆಲವು ತಿಂಗಳುಗಳು ಮಾತ್ರ ಬಾಕಿ ಉಳಿದಿದೆ. 3 ವರ್ಷಗಳ ನಂತರ ಎಲ್ಲಾ ಫ್ರಾಂಚೈಸಿಗಳು ತಮ್ಮ ತವರಿನಲ್ಲಿ ತಮ್ಮ ಅಭಿಮಾನಿಗಳ ಎದುರು ಪಂದ್ಯಗಳನ್ನು ಆಡುತ್ತಿದ್ದು ಅದರಲ್ಲೂ ಈ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಅಭಿಮಾನಿಗಳಿಗೆ ಪ್ರಮುಖವಾದ ಐಪಿಎಲ್ ಆಗಿದೆ. ಹೌದು, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಎಂಎಸ್ ಧೋನಿ ತಮ್ಮ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಗುಡ್ ಬೈ ಹೇಳಲು ಈ ಬಾರಿ ಐಪಿಎಲ್ ನಲ್ಲಿ ನಿರ್ಧರಿಸಿದ್ದಾರೆ. 2008 ರಿಂದ ಚೆನ್ನೈ ತಂಡದ ನಾಯಕನಾಗಿ ಚೆನ್ನೈ ತಂಡವನ್ನು ಮುನ್ನಡೆಸುತ್ತಿದ್ದು 2022 ರಲ್ಲಿ ಜಡೇಜಾಗೆ ನಾಯಕತ್ವವನ್ನು ವಹಿಸಿದ್ರು. ಆ ವೇಳೆಯಲ್ಲಿ ಧೋನಿ ನಿವೃತ್ತಿ ಘೋಷಿಸಲಿದ್ದಾರೆ ಅಂತಾನೂ ಹೇಳಲಾಗುತ್ತಿತ್ತು. ಆದರೆ ನಂತರದಲ್ಲಿ ಐಪಿಎಲ್ ಅರ್ಧ ಭಾಗದಲ್ಲಿಯೇ ಮತ್ತೆ ತಂಡದ ಜವಾಬ್ದಾರಿಯನ್ನು ಧೋನಿ ವಹಿಸಿಕೊಂಡ್ರು. ಇನ್ನು ಧೋನಿ ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಬ್ಬಾ ಹೇಳಿದ ನಂತರದಲ್ಲಿ ಐಪಿಎಲ್ಗೂ ಧೋನಿ ನಿವೃತ್ತಿ ಘೋಷಿಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಧೋನಿ ಚೆನ್ನೈ ತಂಡದ ತವರು ಮತ್ತು ಅಭಿಮಾನಿಗಳ ಎದುರು ನಿವೃತ್ತಿ ಘೋಷಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದಾಗಿ ಧೋನಿ ಕೂಡ ಈ ಸಮಯಕ್ಕಾಗಿ ಕಾಯುತ್ತಿದ್ರು. ಇದೀಗ ಆ ಸಮಯ ಬಂದಿದ್ದು ಈ ಐಪಿಎಲ್ ಸೀಸನ್ ನಂತರ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿ ಘೋಷಿಸಲಿದ್ದಾರೆ ಅನ್ನೋ ಮಾಹಿತಿಯನ್ನು ಚೆನ್ನೈ ಫ್ರಾಂಚೈಸಿಗಳು ತಿಳಿಸಿದ್ದಾರೆ. ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಧೋನಿ ಅಭಿಮಾನಿಗಳ ಎದುರು ನಿವೃತ್ತಿ ಘೋಷಿಸಲು ನಿರ್ಧಾರ ಮಾಡಿದ್ದು ಈ ಬಗ್ಗೆ ಧೋನಿ ಯಾವುದೇ ವಿಷಯವನ್ನು ಫ್ರಾಂಚೈಸಿಗಳ ಜೊತೆಯಲ್ಲಿ ಶೇರ್ ಮಾಡಿಕೊಂಡಿಲ್ಲ. ಇನ್ನು ಐಪಿಎಲ್ ಆರಂಭವಾಗುವ ಮುನ್ನವೇ ಫ್ರಾಂಚೈಸಿಗಳಿಗೆ ಧೋನಿ ಅಧಿಕೃತವಾಗಿ ತಿಳಿಸಲಿದ್ದಾರೆ ಅನ್ನೋ ನಿರೀಕ್ಷೆಯಲ್ಲಿ ಸಿಎಸ್ಕೆ ಕೂಡ ಇದೆ. ಇನ್ನು 3 ವರ್ಷಗಳ ಬಳಿಕ ಐಪಿಎಲ್ ತವರು ಮತ್ತು ಹೊರಗಿನ ಅಂಗಳದಲ್ಲಿ ನಡೆಯುತ್ತಿದ್ದು ಐಪಿಎಲ್ ಆರಂಭವಾಗುವ ಮುನ್ನವೇ ಧೋನಿ ನಿವೃತ್ತಿ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಅನ್ನೋ ಮಾತನ್ನ ಐಪಿಎಲ್ ಫ್ರಾಂಚೈಸಿಯ ಅಧಿಕಾರಿಯೊಬ್ಬರು ಇದೀಗ ಹೇಳಿಕೊಂಡಿದ್ದಾರೆ.